ನಿಮ್ಮ ಮತವನ್ನ ಸೂಕ್ತ ಅಭ್ಯರ್ಥಿಗೆ ನೀಡಬೇಕು. 2018 ರಿಂದಲೂ ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳ ಅಡ್ಡೆಯಾಗಿದ್ದ ಸಿರಾ ನಗರಸಭೆಗೆ ಬರುವ ಸೋಮವಾರ ಅಂದರೆ ಇದೇ ಡಿಸೆಂಬರ್ 27ರಂದು ಚುನಾವಣೆ ನಡೆಯಲಿದೆ. ಹೀಗಾಗಿ ಸಿರಾ ನಗರದ ಗಲ್ಲಿ ಗಲ್ಲಿಯಲ್ಲಿ ಚುನಾವಣೆಯ ಕಾವೇರಿದೆ. ಸಿರಾ ನಗರಸಭೆಯ ಒಟ್ಟು 31 ವಾರ್ಡ್ಗಳಿಗೆ ಚುನಾವಣೆ ನಡೆಯುತ್ತಿದೆ. ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ ಸಿರಾ ಸುದ್ದಿ ಒಂದಷ್ಟು ಸ್ವಾರಸ್ಯಕರ ಚುನಾವಣಾ ಮಾಹಿತಿಯನ್ನು ಹುಡುಕಿ ತಂದಿದೆ. ಅದನ್ನು ಇಲ್ಲಿ ತಿಳಿಸುವ ಮುಂಚೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಎಲ್ಲ 31 ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವ ಕಾಂಗ್ರೆಸ್ ಪಕ್ಷ ಮೇಲ್ನೋಟಕ್ಕೆ ಮುನ್ನಡೆ ಸಾಧಿಸಿದೆ. ಈವರೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದಿದ್ದ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರ ಈ ಬಾರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಬೆವರು ಸುರಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ನಗರಸಭೆಯ 31 ವಾರ್ಡ್ಗಳಲ್ಲೂ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದೆ. JDS ಮತ್ತು BJP ಅವರು 24 ಮತ್ತು 22 ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ನಮ್ಮದು ಇವಾಗ ರಾಷ್ಟ್ರೀಯ ಪಕ್ಷ ಆಗಿದ್ದು ಎಲ್ಲ ಕಡೆ ಕಾಂಗ್ರೆಸ್ ಹವಾ ನಗರಸಭೆಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ 4 ವರ್ಷದಿಂದ ಏನೂ ಇಂಪ್ರೂವ್ಮೆಂಟೇ ಆಗಿಲ್ಲ ನಗರಸಭೆ ನಗರಸಭೆಯಲ್ಲಿ. ಸತ್ತಿದ್ದಾರೆ. ಮೊನ್ನೆ 2018 ಚುನಾವಣೆಯಲ್ಲಿ ದಿವಂಗತ ಸತ್ಯನಾರಾಯಣ ಅವರು 2 ವರ್ಷ ಇದ್ದರು. ಅವರು ಆ ಕಾಲದಲ್ಲಿ ನಗರೋತ್ಥಾನ ಇಲಾಖೆಗೆ ನಗರಕ್ಕೆ ಏನು ಕಾರ್ಯಗಳನ್ನು ಮಾಡಲಿಲ್ಲ. ಮತ್ತು ಈಗ ರಾಜೇಶ್ ಗೌಡ MLA ಆಗಿಬಿಟ್ಟು ಅಲ್ಲೇ 1.5 ವರ್ಷ ಆಯಿತು, 1.75 ವರ್ಷ. ಅವನು ಸಹಿತ ಏನು ನಗರಸಭೆ ಕಡೆಗೆ ಬರ್ತಾರೆ ಹೋಗ್ತಾರೆ ಅಷ್ಟೇ, ದಿನ ಸಿರಾದಲ್ಲೇ ಇರ್ತಾರೆ. ಆದರೆ ಯಾವುದೇ ಅನುದಾನ ತಂದಿಲ್ಲ, ಯಾವುದೇ ಕಾರ್ಯಕರ್ತರ ಕೆಲಸಗಳನ್ನು ಮಾಡಿಲ್ಲ ಇವರು. ಆದ್ದರಿಂದ ಈಗ ಸಿರಾದಲ್ಲಿ ಬೇಸತ್ತು ಜನ ಕಾಂಗ್ರೆಸ್ ಪಕ್ಷದ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಈ ಹಿಂದೆ ಸಿರಾ ನಗರಸಭೆಯ ಆಡಳಿತ ನಡೆಸಿದ್ದ JDS ಪಕ್ಷ ಎಲ್ಲ 31 ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸದೆ ಬರೀ 24 ವಾರ್ಡ್ಗಳಲ್ಲಿ ಮಾತ್ರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವುದು ಆ ಪಕ್ಷಕ್ಕಾಗಿರುವ ಹಿನ್ನಡೆ ಅಂತಲೇ ಹೇಳ್ಬೋದು. ಮಾಜಿ ಸಚಿವ B.ಸತ್ಯನಾರಾಯಣರ ನಿಧನದ ನಂತರ ಪ್ರಬಲ ನಾಯಕತ್ವದ ಕೊರತೆ ಎದುರಿಸುತ್ತಿರುವ JDS ಪಕ್ಷ ಮುಸ್ಲಿಂ ಪ್ರಾಬಲ್ಯವುಳ್ಳ ವಾರ್ಡ್ಗಳಲ್ಲಿ ಮಾತ್ರವಲ್ಲದೆ ಸಂತೇಪೇಟೆ, ಕಾಳಿದಾಸ್ ನಗರದಂಥ ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿಲ್ಲ. ಸತ್ಯನಾರಾಯಣ ಸಾಹೇಬರ ಹೆಸರೇ ನಮಗೆ ನಾಯಕತ್ವ. ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯ, ಅವರು ಬೆಳೆಸಿದಂಥ ಅನೇಕ ಎರಡನೇ ಹಂತದ ನಾಯಕರುಗಳು ಇವತ್ತು ಹೆಸರು ಹೇಳಿಕೊಂಡು 26 ವಾರ್ಡ್ಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲ 31 ವಾರ್ಡ್ಗೂ ಯಾಕೆ ಆಗಲಿಕ್ಕಾಗಲಿಲ್ಲ ಅಂದರೆ, ಎಲ್ಲಿ ನಮ್ಮ ಅಭ್ಯರ್ಥಿಗಳು 100ಕ್ಕೆ 100 ಭಾಗ ಗೆಲ್ತಾರೆ, ಎಲ್ಲಿ ನಮ್ಮ ಅಭ್ಯರ್ಥಿಗಳು ಸಮರ್ಥ ಇದ್ದಾರೆ ಅಂತಹ ಕ್ಷೇತ್ರಗಳನ್ನು ಪ್ರಥಮ ಆದ್ಯತೆಯ ಮೂಲಕ ಆಯ್ಕೆ ಮಾಡಿಕೊಂಡಿದ್ದೇವೆ. ಅಂದರೆ ಉಳಿದ ವಾರ್ಡ್ಗೆ ಕ್ಯಾಂಡಿಡೇಟ್ ಸಿಗಲಿಲ್ಲ ಅಂತ? ಎಲ್ಲ ಅಭ್ಯರ್ಥಿಗಳಿದ್ದರು, ನೆಪ ಮಾತ್ರಕ್ಕೆ ಅಭ್ಯರ್ಥಿಗಳನ್ನು ಹಾಕಬಾರ್ದು, ಹಾಕ್ದಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೇಬೇಕು. ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಸಾರ್ಥಕ ಆಗಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು 26 ವಾರ್ಡ್ಗಳ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ. ತಾಲೂಕು ಅಧ್ಯಕ್ಷರು ತಮ್ಮ ಮಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಂಬ ಟೀಕೆಗಳೆಲ್ಲ ಬರ್ತಾ ಇದೆಯಲ್ಲ? ಇಲ್ಲ, ಈ ಚುನಾವಣೆ ಗೆಲುವು ಒಂದು ಮಾನದಂಡ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರಣ ತಾವೇ ಪ್ರಶ್ನೆ ಮಾಡಿದ ರೀತಿಯಲ್ಲಿ ಏನು ಸತ್ಯನಾರಾಯಣ ಸಾಹೇಬ್ರ ನಂತರ ಜನತಾದಳ ಇಲ್ಲವೇ ಇಲ್ಲ, ಅವ್ರ ಹೆಸರು ಹೇಳಲಿಕ್ಕೆ ಯಾರು ಸರಿ ಇಲ್ಲ ಅನ್ನೋವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಕೆಲವೊಂದು ಜನ. ಅವರಿಗೆ ಪಾಠ ಕಲಿಸ್ಲಿಕ್ಕೋಸ್ಕರ ಗೆಲ್ಲುವಂಥ ಅಭ್ಯರ್ಥಿಗಳೇ ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ದೇವೆ. JDS ಬರೀ 26 ವಾರ್ಡ್ಗಳಲ್ಲಿ ಮಾತ್ರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನೇರಾನೇರ ಸ್ಪರ್ಧೆ ಒಡ್ಡುತ್ತಿರುವುದು JDS ಪಕ್ಷವೇ ಆಗಿದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ BJP ಪಕ್ಷಕ್ಕೆ ಸ್ಥಳೀಯವಾಗಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಇಬ್ಬರು ನಿಗಮಮಂಡಳಿ ಅಧ್ಯಕ್ಷರನ್ನು ಒಳಗೊಂಡು ಅಧಿಕಾರವೇ ಮೈವೆತ್ತಂತೆ ಇದೆ. ಆದರೂ ಆ ಪಕ್ಷಕ್ಕೆ 24 ವಾರ್ಡ್ಗಳಲ್ಲಿ ಮಾತ್ರ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಸಾಧ್ಯವಾಗಿದೆ. ನಾವು ಕಣಕ್ಕಿಳಿಸಿರ್ತಕ್ಕಂಥ 24 ಜನ ಅಭ್ಯರ್ಥಿಗಳಲ್ಲಿ 31 ಯಾಕೆ ಹಾಕಿಲ್ಲ? 31 ಅಭ್ಯರ್ಥಿಗಳಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ನಮ್ಮ ಪಕ್ಷಕ್ಕೆ ಇವತ್ತು ಆಕಾಂಕ್ಷಿಗಳಾಗಿ ಯಾರು ಬರದ ಹಿನ್ನೆಲೆಯಲ್ಲಿ ನಾವು 24 ಅಭ್ಯರ್ಥಿಗಳನ್ನು ಮಾತ್ರ ಕಣಕ್ಕಿಳಿಸಿದ್ದೀವಿ. ಅದರಲ್ಲಿ ಸುಮಾರು ಏನಿಲ್ಲ ಅಂದರೂ ಕೂಡ 14ರಿಂದ 15 ಅಭ್ಯರ್ಥಿಗಳು ಗೆಲ್ತಕ್ಕಂಥ ಇವತ್ತು ನಿರೀಕ್ಷೆ ಇದೆ. ಇಲ್ಲಿವರೆಗೂ ಸಿರಾ ನಗರಸಭೆ ಇತಿಹಾಸದಲ್ಲಿ ನಿಮ್ಮ 11 ಮಾತ್ರ ಗೆದ್ದಿದೆ, ಹೇಗೆ ಹೇಳ್ತೀರಿ ಸಲ 14 ಗೆಲ್ತೀವಿ? ಈಗ ಅದಕ್ಕೆ ನಮ್ಮಲ್ಲಿ ಈ ಹಿಂದಿನ ಉಪಚುನಾವಣೆ ಮತ್ತು MP ಚುನಾವಣೆ ಮತ್ತು ಹಲವಾರು ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಈಗಾಗಲೇ ಗೆಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿರಾ ಜನತೆ
ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಯಾಕೆಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿರವರ ಸರ್ಕಾರ ಈಗಾಗಲೇ ಇದ್ದು ಮತ್ತು ನಾರಾಯಣ ಸ್ವಾಮಿನವರು ಒಬ್ಬ ಜನಪ್ರಿಯತೆ ಮತ್ತು ನಮ್ಮ ಏನು ಈ ಸಿರಾ ನಗರದ ಶಾಸಕರ ರಾಜೇಶ್ ಗೌಡರವರ ಒಂದು ಜನಾಭಿಪ್ರಾಯ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಸರಿ ಸಿರಾದಲ್ಲಿ ಬಹುತೇಕ ಬಿಜೆಪಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಇವತ್ತು ವಾತಾವರಣ ಈಗಾಗಲೇ ಕಂಡುಬಂದಿದೆ. ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ಅಭ್ಯರ್ಥಿಗಳ ಕೊರತೆ ಎದುರಾಗಲು ಪ್ರಮುಖವಾಗಿ 13 ವಾರ್ಡ್ಗಳಲ್ಲಿ ಮುಸ್ಲಿಂ ಪ್ರಾಬಲ್ಯವಿರುವುದೇ ಕಾರಣವಾಗಿದೆ. ಈ ಮುಸ್ಲಿಂ ಪ್ರಾಬಲ್ಯವಿರುವ ವಾರ್ಡ್ಗಳಲ್ಲಿ ಬಿಜೆಪಿಗೆ ಅಭ್ಯರ್ಥಿಗಳು ಸಿಕ್ಕಿಲ್ಲ. ಬಿಜೆಪಿಗೆ ಅಭ್ಯರ್ಥಿಗಳ ಕೊರತೆ ಒಂದೆಡೆಯಾದರೆ ಮತ್ತೊಂದೆಡೆ JDSನಂತೆಯೇ ಸ್ಥಳೀಯ ಬಿಜೆಪಿ ನಾಯಕರಲ್ಲೂ ಒಗ್ಗಟ್ಟಿನ ಕೊರತೆ ಕಂಡುಬರುತ್ತಿದೆ. ಹಾಗೆ 8-10 ಸೀಟ್ ಬರ್ತವೆ ಅಂತಂದೆಲ್ಲ ಹೇಳೋದು ನಾವೇನು ಕಂಟೆಸ್ಟ್ ಮಾಡಿದ್ದೀವಿ ಅಷ್ಟು ಸೀಟುಗಳು ನಾವು ಬಂದೇ ಬರ್ತೀವಿ ಅಂತಂದೇಳಿ ಒಂದು ಭರವಸೆ ಇದೆ. ಆದರೆ ಅತಿಶಯೋಕ್ತಿ ಆಗಬಾರ್ದು, ವಾಸ್ತವಿಕತೆಗೆ ಹತ್ತಿರಕ್ಕೆ ಬರಬೇಕು ಅಂತಂದೇಳಿ ನಾನು ಖಂಡಿತ 8-10 ಸೀಟ್ ಖಂಡಿತವಾಗಿ ನಾವು ಗೆಲ್ತೀವಿ. ಎಲ್ಲ 31 ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಯಾಸವಾಗಿ ಗೆಲ್ಲಬಹುದು ಎಂದುಕೊಂಡಿದ್ದ ಮುಸ್ಲಿಂ ಪ್ರಾಬಲ್ಯವುಳ್ಳ ವಾರ್ಡ್ಗಳಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕಗಳು ಎದುರಾಗಿವೆ. ಹೌದು, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ವಾರ್ಡ್ಗಳಲ್ಲಿ ಎದುರಾಗುವ ಕಂಟಕ ಏನಪ್ಪ ಅಂದರೆ ಮುಸ್ಲಿಂ ನಾಯಕತ್ವವನ್ನೇ ಹೊಂದಿರುವ SDPI ಹಾಗೂ AIMIM ಪಕ್ಷಗಳು ಇಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ. SDPI 3 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದರೆ AIMIM 3 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಇಷ್ಟಲ್ಲದೆ ಪಕ್ಷೇತರ ಅಭ್ಯರ್ಥಿಗಳು ಹೆಚ್ಚಿನದಾಗಿ ಮುಸ್ಲಿಂ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಕಣಕ್ಕಿಳಿದಿದ್ದಾರೆ. JDS ಬಿಜೆಪಿಯ ಬಿ ಟೀಮ್ ಎಂದು ಕಾಲೆಳೆಯುತ್ತಿದ್ದ ಕಾಂಗ್ರೆಸ್ ಪಕ್ಷವನ್ನೇ ಇಲ್ಲಿ ಬಿಜೆಪಿಯ ಬಿ ಟೀಮ್ ಕಾಂಗ್ರೆಸ್ ಎಂದು ಹೇಳಲಾಗುತ್ತಿದೆ. ಟೋಟಲ್ ಸಿರಾದಲ್ಲಿ 3 ಜನ ಮಾಡಿದ್ದೇವೆ. ಎಲ್ಲ ಚಾನ್ಸ್ ಇದೆಯಾ? ಹಾಂ, ಪೂರ್ತಿ ಎಲ್ಲ ಚಾನ್ಸಸ್ ಇದೆ. ಯಾಕೆಂದರೆ ಇವತ್ತು ನಮಗೆ ಈ ಬರೋ ಸರ್ಕಾರದಿಂದ BJP ಸರ್ಕಾರದಿಂದ ಏನು ಅನುಕೂಲತೆ ಇಲ್ಲ. ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆ ಬಿ ಟೀಮ್ ಥರ ಕೆಲಸ ಮಾಡ್ತಿದೆ BJPಗೆ. ಅದಕ್ಕೋಸ್ಕರ ನಮ್ಮ MIM ಪಕ್ಷ ಮುಸ್ಲಿಂ ಪ್ರಾಬಲ್ಯವುಳ್ಳ 18ನೇ ವಾರ್ಡು ಹೈ ವೋಲ್ಟೇಜ್ ವಾರ್ಡ್ ಎಂದೇ ಬಿಂಬಿತವಾಗಿದೆ. ಇಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬುರಾವುದ್ದೀನ್ ಅಂದರೆ ಪುರಸಭೆ ಮಾಜಿ ಅಧ್ಯಕ್ಷ MLA ಪ್ಯಾರು ಮಗ ಬುರಾವುದ್ದೀನ್ ಹಾಗೂ JDS ಪಕ್ಷದಿಂದ ಪುರಸಭೆ ಮಾಜಿ ಅಧ್ಯಕ್ಷ ಖಾನ್ ಸಾಬ್ ಮಗ ರಹಮತ್ತುಲ್ಲಾ ಸ್ಪರ್ಧಿಸಿದ್ದಾರೆ. ಇಬ್ಬರು ಇಲ್ಲಿ ಹಣಬಲ ತೋಳ್ಬಲ ತೋರುತ್ತಿದ್ದಾರೆ. ವಾರ್ಡ್ ನಂಬರ್ 3 ಕೂಡ ಹೈ ವೋಲ್ಟೇಜ್ ವಾರ್ಡ್ ಎಂದೇ ಬಿಂಬಿತವಾಗಿದೆ. ಯಾಕೆಂದರೆ ಇಲ್ಲಿಂದ ತಾಲೂಕು JDS ಅಧ್ಯಕ್ಷ R ಉಗ್ರೇಶ್ ಪುತ್ರಿ ಮಂದಾರ, ಕಾಂಗ್ರೆಸ್ ಪಕ್ಷದಿಂದ ಗೋಣಿಹಳ್ಳಿ ದೇವರಾಜು, BJPಯಿಂದ ವಾಚ್ ಉಮೇಶು ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಹುಣಸೇಹಳ್ಳಿ ಶಿವಕುಮಾರ್ ಕಣಕ್ಕಿಳಿದಿದ್ದಾರೆ. ಇಲ್ಲಿ ಚತುಷ್ಕೋನ ಸ್ಪರ್ಧೆ ಇದ್ದು ಹಣಬಲ ಜೋರಾಗಿದೆ. ವಿಶೇಷವೆಂದರೆ ಇದೇ ಮೊದಲ ಬಾರಿಗೆ ಕೇಜ್ರಿವಾಲ್ ನೇತೃತ್ವದ AAP ಆಮ್ ಆದ್ಮಿ ಪಾರ್ಟಿಯಿಂದ ನಗರಸಭೆಗೆ 9 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ಶಿರಾ ತಾಲೂಕಿನಲ್ಲಿ AAP ನೇತೃತ್ವ ವಹಿಸಿಕೊಂಡಿರುವ ಶಶಿಕುಮಾರ್ ಕ್ಷಿಪ್ರ ವೇಗದಲ್ಲಿ 9 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವುದು ಮೆಚ್ಚುಗೆ ವಿಷಯವಾಗಿದೆ. ನಮಸ್ಕಾರ. ಆಜ್ ಹಮ್ ಲೋಗ್ ಸಿರಾ ಮೇ ಜೋ ಲೋಕಲ್ ಬಾಡಿ ಇಲೆಕ್ಷನ್ ಹೇ ಓಕೆ ಕ್ಯಾಂಪೇನ್ ಕೆ ಲಿ ಆಯೇ ಹುಯೇ ಹೈ ಹಮ್ ಲೋಗೋ ನೇ ಯಹಾಂ ಪೆ 9 ಕ್ಯಾಂಡಿಡೇಟ್ಸ್ ಫಿಲ್ ಕಿಯೇ ಹೈ. ಅದೇ ರೀತಿ ಸಂಯುಕ್ತ ಜನತಾ ದಳ ಮಾಜಿ ಮುಖ್ಯಮಂತ್ರಿ JH ಪಟೇಲ್ ಪುತ್ರ ಮಹಿಮಾ ಪಟೇಲ್ ನೇತೃತ್ವದ JDUನಿಂದ ವಾರ್ಡ್ ನಂಬರ್ 9ರಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ. ರವಿ ಕೃಷ್ಣಾರೆಡ್ಡಿ ನೇತೃತ್ವದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸಿರಾ ನಗರಸಭೆಯ ವಾರ್ಡ್ ನಂಬರ್ 26ರಿಂದ ಒಬ್ಬ ಅಭ್ಯರ್ಥಿ ಕಣದಲ್ಲಿದ್ದಾರೆ. ವಿಶೇಷವೆಂದರೆ JDU ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲು ಶುಕ್ರವಾರ ಸಿರಾ ನಗರಕ್ಕೆ ಆಗಮಿಸಿ JDU ಅಭ್ಯರ್ಥಿ, KRS ಅಭ್ಯರ್ಥಿ ಹಾಗೂ AAP ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ನಡೆಸಿದರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಗರಸಭೆ ಮಾಜಿ ಅಧ್ಯಕ್ಷ ಚಾಂದ್ ಪಾಷಾ ಅವರ ನಿಧನದಿಂದ ಆ ವಾರ್ಡ್ನ ಚುನಾವಣೆಯನ್ನು ಮುಂದೂಡಲಾಗಿದ್ದು ಬರುವ 27ರಂದು 30 ವಾರ್ಡ್ಗಳಿಗೆ ಮಾತ್ರ ಚುನಾವಣೆ ನಡೆಯಲಿದೆ. ಮಾಜಿ ಶಾಸಕ SK ದಾಸಪ್ಪ ಅವರ ಪುತ್ರ ರಂಗನಾಥ್ 7ನೇ ವಾರ್ಡ್ನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡದೇ ಇರುವುದರಿಂದ ಬಂಡಾಯ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಹಾಗೆ ಪುರಸಭೆಯ ಮಾಜಿ ಅಧ್ಯಕ್ಷ PS ತ್ಯಾಗರಾಜಪ್ಪ
ಸಂತೆಪೇಟೆ ವಾರ್ಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಈ ಬಾರಿ ಸುಮಾರು 13 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯದಿಂದ, 5-7 ದಲಿತ ಸಮುದಾಯ, 7-5 ಒಕ್ಕಲಿಗ ಸಮುದಾಯ, 2-3 ಕುರುಬ ಸಮಾಜ ಹಾಗೂ 2-3 ಬಲಿಜ ಸಮಾಜದ ಅಭ್ಯರ್ಥಿಗಳು ಆಯ್ಕೆಯಾಗುವ ಸಾಧ್ಯತೆಯೇ ಕಂಡುಬಂದಿದೆ.